ಉದಯಾ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಮಾತು ಕೇಳ್ತಾನ ನೋಡೋನು ಕರೀತಿದ್ರು ಹೋಗ್ತಿದ್ದಾನೆ Thank you.
ಮಧುಮಗ ಯಾರಿಗೂ ಹೇಳ್ದೆ ಕೇಳ್ದೆ ವಿಮಾನದಲ್ಲಿ ಹೋಗ್ತಾನೆ ಅನ್ಕಂಡ್ರೆ ಎಲ್ರೆದ್ರು ಮದ್ವೆ ಮಂಟಪದಿಂದಾನೆ ಓಡೋಗ್ತಿರೋ ಹಂಗಿದೆ. ಅವನು ಸುಮ್ಮನೆ ಹೋಗಿಲ್ಲ, ಬೇರೆ ಏನೋ ವಿಷಯ ಅದೆ. ಹೋಗಿ ಏನಂತ ನೋಡು. ಅಜ್ಜಿ, ಈಗ ಹೇಗೆ ತಿಳ್ಕೊಳಕ್ಕಾಗತ್ತೆ? ಸುಮ್ಮನೆ ಇರು. ಹೇಳ್ದಷ್ಟು ಮಾಡು. ಏನಾರ ವಿಷಯ ಇದ್ರೆ ನಮಗೆ ಅನುಕೂಲ ತಾನೆ. ನೀನ್ ನಾಳೆ ಬರ, ನಾನೇನ್ ಮಾಡೋದು? ಅರುಣ, ಅದೇನು ಅಂತ ಹೋಗಿ ನೋಡ್ಕೊಂಬ. ಅರುಣ, ಅನುಬೇಕು ತಪ್ಪ. ಹೋಗು. ಹೋಗಿ ಏನ್ ಮಾಡ್ತಿದ್ದ ನೋಡು. ಯಾಕಪ್ಪ ಮದುಮಗನೇ, ಇಂಥ ಸಂತೋಷದ ದಿನ ನೀನು ನಗ್ನಗ್ತಾ ಇರಬೇಕು. ಅದು ಬಿಟ್ಟು ಮುಖ ಚೆಕ್ಕದ್ ಮಾಡ್ಕೊಂಡಿದ್ದೆಲ್ಲ ಯಾಕೆ? ಮದುವೆ ಇಷ್ಟ ಇಲ್ವಾ ಅಥವಾ ನಾನು ಬಂದಿದ್ದು ಇಷ್ಟ ಇಲ್ವಾ? ಇಸ್ರೇಲಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು ಅಂತ ಗೊತ್ತಾಯ್ತು, ನಿನ್ನ ಕಡೆಯಿಂದ ಯಾವ ರಿಪ್ಲೈಯೂ ಬರಲಿಲ್ಲ. ಆಹಾ, ಪೀಡೆ ತೊಲಗ್ತು ಅಂತ ಇಲ್ಲಿ ಮದುವೆಗೆ ರೆಡಿ ಆಗ್ಬಿಟ್ಯಾ? ಹಾಗಲ್ಲ ಹರ್ಷ, ಎಲ್ಲ ಬೇಗ ಬೇಗ ಆಗೋಯ್ತು, ನನಗೆ ಯಾವುದಕ್ಕೂ ಟೈಮ್ ಇರಲಿಲ್ಲ. ಪಾಪ ಚಿಕ್ಕ ಮಗು, ನಿನ್ನನ್ನು ಒಂದು ಮಾತು ಕೇಳದೆ ಎಲ್ಲ ನಿಮ್ಮ ಮನೆಯವರೇ ಡಿಸೈಡ್ ಮಾಡಿಬಿಟ್ರು ಅಲ್ವಾ? ನೋಡು, ಅಜ್ಜಿಗೆ ಹುಷಾರಿರಲಿಲ್ಲ, ನನ್ನ ಮದುವೆ ನೋಡಬೇಕು ಅಂತ ಆಸೆ ಅವ್ರಿಗೆ, ಅದಕ್ಕೆ ಮೂರೇ ದಿನದಲ್ಲಿ ಮದುವೆ ಫಿಕ್ಸ್ ಮಾಡಿದ್ರು. ಅಯ್ಯೋ, ವರುಣ. ಅಯ್ಯೋ, ಇಲ್ಲೂ ಇಲ್ವಲ್ಲ, ಎಲ್ಲಿ ಹೊರಟೋದಾ? ಥೋ, ಎಲ್ಲಪ್ಪ ಹುಡ್ಕೋದಿವ್ನ. ಎಲ್ರು ಅಲ್ಲಿ ವರುಣ್ನ ಹುಡುಕ್ತಾ ಇದಾರೆ, ನೀವೇನ್ ಮಾಡ್ತಿದ್ದೀರಾ? ಕರ್ಕೊಂಡು ಹೋಗ್ಬೇಕು ತಾನೆ. ಅವ್ನ್ ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ಲ ಕಣೆ, ನಾನು ಅವನ್ನೇ ಹುಡುಕ್ತಾ ಇದೀನಿ. ಎಲ್ಲಿ ಹೊರಟೋದ ಇವನು? ವರುಣ ಅಂದ್ರೆ ವರುಣ್ ಎಲ್ಲೂ ಕಾಣಿಸ್ತಾ ಇಲ್ಲ. ವರುಣ್, ಎಲ್ಲಿ ಹೋದ ಇವನು? ಎಲ್ಲಿ ಹೋದ ಇವನು? ಎಲ್ಲೂ ಕಾಣಿಸ್ತಿಲ್ವಲ್ಲ, ಓಡೋದ್ನ? ಪ್ಲೀಸ್ ದೇವ್ರೆ, ಅವನೇನಾದ್ರೂ ಓಡೋಗಿದ್ರೆ ನಿನಗೆ 101 ತೆಂಗಿನಕಾಯಿ ಹೊಡಿತೀನಿ. ಪ್ಲೀಸ್ 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 ಓಡೋಗೋಗ್ ಮಾಡು. ಹಾಂ, ಯಾವುದಕ್ಕೂ ಇನ್ನೊಂದ್ಸಲ ಹುಡುಕ್ಬಿಡೋಣ. ಈ ಕಥೆನ ಎಷ್ಟು ಸರ್ತಿ ಹೇಳ್ತೀಯ? ಬೋರ್ ಆಯ್ತು ಕೇಳಿ ಕೇಳಿ ಕೇಳಿ. ಈಗ ನಿಮ್ಮ ಮನೆಯವ್ರಿಗೆ ನಾನೊಂದು ಕತೆ ಹೇಳ್ತೀನಿ, ಇಸ್ರೇಲ್ ಕಥೆ. ಅವ್ರ ಮಗನೇ ಹೀರೋ ಅದರಲ್ಲಿ. ಬೇಡ ಹರ್ಷ, ನನ್ನ ಮನೆಯವ್ರ ವಿಷಯಕ್ಕೆ ಹೋಗ್ಬೇಡ. ಈಗ ನೀನಲ್ಲಿ ತಾಳಿ ಕಟ್ಟಿದ್ರೆ
ನಾನು ನಿಮ್ಮ ಫ್ಯಾಮಿಲಿಯವ್ರ ವಿಷಯಕ್ಕೆ ಹೋಗಲೇಬೇಕಾಗತ್ತೆ. ನಮ್ಮ ಕಡೆಯವರು ಅಲ್ಲೆಲ್ಲ ನಿಂತಿದ್ದು ನೋಡಿದೆ ತಾನೇ. ಪ್ಲೀಸ್ ನಿನ್ನ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. ಡನ್, ರಿಕ್ವೆಸ್ಟ್ ಅಕ್ಸೆಪ್ಟೆಡ್. ನಾನು ನಿಮ್ಮ ಮನೆಯವ್ರಿಗೆ ಏನೂ ತೊಂದರೆ ಮಾಡಲ್ಲ. ನೀನು ಈಗಿಂದೀಗಲೇ ನನ್ನ ಜೊತೆ ಇಸ್ರೇಲ್ಗೆ ಬಂದ್ಬಿಡು. ಅದು ಹೇಗಾಗುತ್ತೆ? ನಾನೀಗ ಮದುವೆ ಮಂಟಪದಿಂದ ಆಚೆ ಹೋದ್ರೆ ನಮ್ಮ ಮನೆಯವ್ರ ಮರ್ಯಾದೆ ಹೋಗುತ್ತೆ. ನಿಮ್ಮ ಮನೆಯವ್ರ ಮರ್ಯಾದೆ, ನಿಮ್ಮ ಮನೆಯವ್ರ ಪ್ರಾಣ, ಎರಡರಲ್ಲಿ ಯಾವ್ದು ಹೋಗ್ಬೇಕು ಅನ್ನೋದನ್ನ ನೀನೇ ಡಿಸೈಡ್ ಮಾಡು. ತೆಗಿಯೋದಾದ್ರೆ ನನ್ನ ಪ್ರಾಣನೇ ತೆಗೆದ್ಬಿಡು. ಆ ಆಪ್ಷನ್ ನಾನು ನಿನಗೆ ಕೊಟ್ಟಿಲ್ವಲ್ಲ. ಈಗ ನೀನು ಎಲ್ರಿಗೂ ಹೇಳಿ ನನ್ನ ಜೊತೆ ಬರ್ತೀಯೋ ಅಥವಾ ಯಾರಿಗೂ ಹೇಳದೆ ಬರ್ತೀಯೋ ಅದು ನಿನಗೆ ಬಿಟ್ಟಿದ್ದು. ನಾನು ಖಂಡಿತ ಇಸ್ರೇಲ್ಗೆ ವಾಪಸ್ ಬರ್ತೀನಿ, ಆದ್ರೆ ನನ್ಗೆ ಸ್ವಲ್ಪ ಟೈಮ್ ಬೇಕು. ನಿನಗೆ ಕೊಡಕ್ ನನ್ನ ಹತ್ರ ಟೈಮ್ ಇಲ್ಲ. ಮೆತ್ತಿಗೆ ವರುಣ್ ಇಲ್ಲಿದ್ದಾನೆ. ಯಾರ ಜೊತೆನೂ ಮಾತಾಡ್ತಿದ್ದಾನೆ? ಈ ಟೈಮಲ್ಲಿ ಯಾರ ಜೊತೆ ಮಾತಾಡ್ತಿದ್ದಾನೆ?